ಪ್ರೊಡ್ಯೂಸ್ ಬಿಟ್ಟು ನೆಕ್ಸ್ಟ್ ಡೈರೆಕ್ಷನ್ ಮಾಡ್ತಿದ್ದ ಪ್ಲಾನ್ ಇದೆ ನಿಮಗೆ? ಇಲ್ಲ, ಈಗ ಏನು ಪ್ಲಾನ್ ಇಲ್ಲ. ವೆಬ್ ಸೀರೀಸ್ ಶಿವಣ್ಣನ ಕೂಡ ಆಕ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಯಾವ ತರದ ಪ್ಲಾನ್ ಇದೆ ಮಾಡ್ಬೇಕಂತ ಪ್ಲಾನ್ ಇದೆ, ಬಟ್ ಅದು ಪ್ರಿಪರೇಷನ್, ಆಮೇಲೆ ಅವ್ರು ತುಂಬಾ ಬಿಸಿ ಇದ್ದಾರೆ, ಸೊ ಅದು ಪ್ರಿಪರೇಷನ್ ಮಾಡಕ್ ತುಂಬಾ ಟೈಮ್ ತಗೊಳ್ಳುತ್ತೆ. ನೀವು ಪ್ರೊಡಕ್ಷನ್ ಶುರು ಮಾಡಿದಾಗ ಅಪ್ಪು ಸರ್ ಏನ್ ಹೇಳಿದ್ರು? ಆಕ್ಚುಲಿ ನಿಮ್ಗೆ ಹೆಂಗ್ ಸಪೋರ್ಟ್? ತುಂಬಾ ಸಪೋರ್ಟ್ ಮಾಡಿದ್ರು, ಯಾಕಂದ್ರೆ ಅವರು ಜಾಸ್ತಿ ಓ ಟಿ ಟಿಗೆ ಕಾಂಟೆಂಟ್ ಕೊಡ್ತಾ ಇದ್ರು. ಸೊ ಮಾಡು, ಬಿಸ್ನೆಸ್ ಚೆನ್ನಾಗಿ ನೋಡ್ಕೊ, ಅಂದರೆ ಬಿಸ್ನೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡು, ಸ್ಟೋರೀಸ್ ಚೆನ್ನಾಗಿರೋ ಸೆಲೆಕ್ಟ್ ಮಾಡು ಅಂತ ತುಂಬ ಹೇಳ್ತಾ ಇದ್ರು. ಈ ಸಕ್ಸಸ್ ಬಗ್ಗೆ ಪಪ್ಪ ಅಥವಾ ನಿಮ್ಮ ಮಮ್ಮಿ ನಿಮ್ಗೆ ಹೇಗೆ ರೂಟನ್ನು ತೋರಿಸ್ಕೊಟ್ಟಿದ್ದಾರೆ? ಯಾಕಂದ್ರೆ ಅವರು ಎಲ್ಲವನ್ನು ಕೂಡ ನೋಡಿದಂತ ಇಂಡಸ್ಟ್ರಿ ಸುಮಾರು 45 ನೋಡ್ಕೊಂಬಂದಿದ್ದಾರೆ. ಹಾಗಾಗಿ ಹೇಗೆ ರೂಟ್ ಹಾಕ್ಬಿಟ್ಟಿದ್ದಾರೆ ನಿಮಗೆ, ಯಾವ ಥರ ಹೋಗಬೇಕು ಅಂತ ಹೇಳಿದ್ದಾರೆ? ಡ್ಯಾಡ್ ಏನೂ ಇಲ್ಲ, ಜಾಸ್ತಿ ಲೋ ಪ್ರೊಫೈಲಲ್ಲಿರು, ಜಾಸ್ತಿ ವರ್ಕ್ ನೀಟಾಗಿ ಮಾಡ್ಕೊ, ಆಮೇಲೆ ಆನೆಸ್ಟ್ ಆಗಿರುವಂಥ ಅಷ್ಟೇ, ಜಾಸ್ತಿ ಏನು ಹೇಳಿ. ಓಕೆ, ಈ ವೆಬ್ ಸೀರೀಸ್ ಮಾಡೋದ್ರ ಮೂಲಕ ಏನು ಹೇಳಬೇಕು ಅಂತೇಳಿ ನಿಮ್ಮ ಐಡಿಯಾಲಜಿ? ಯಾಕಂದರೆ ಶಿವಣ್ಣ ಆಗಿರ್ಬೋದು, ಅಪ್ಪು ಸಾಗಿರ್ಬೋದು, ರಾಘಣ್ಣ ಆಗಿರ್ಬೋದು, ಬೇರೆ ಬೇರೆ ಸಿನಿಮಾದ ಮೂಲಕ ಒಂದು ಒಂದು ಹೇಳ್ತಾರೆ, ಈ ವೆಬ್ ಸೀರೀಸ್ ಮೂಲಕ ಏನನ್ನು ಹೇಳಬೇಕು ಅನ್ನೋದು ಸಮಾಜಕ್ಕೆ? ಅಂದರೆ ತುಂಬ ಮೆಸೇಜಸ್ ಇದೆ ಹೇಳ ಇದು ವುಮೆನ್ ಪವರ್ ಬಗ್ಗೆ, ಆಮೇಲೆ ಏನು ನಡೀತಾ ಇದೆ ಅದ್ರ ಬಗ್ಗೆ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಆಮೇಲೆ ಸೋಷಿಯಲ್ ಮೆಸೇಜಸ್, ಆಮೇಲೆ ಲೈಟ್ ಕಾಂಟೆಂಟು ಇರಬೇಕು ಅದ್ರ ಜೊತೆಗೂ, ಸ್ವಲ್ಪ ಲೈಟ್ ಕಾಂಟೆಂಟ್, ರಿಫ್ರೆಶಿಂಗ್ ಕಾಂಟೆಂಟ್ ಎರಡು ಮಿಕ್ಸ್ ಇರಲಿ ಅಂತ, ಎಂಟರ್ಟೈನ್ಮೆಂಟ್ಗೆ ಸೋಷಿಯಲ್ ಮೆಸೇಜ್ಗೆ. ನಿಮಗೆ ಸಾಮಾನ್ಯವಾಗಿ ಒಂದು ಸಿನಿಮಾ ಅಥವಾ ಒಂದು ವೆಬ್ ಸೀರೀಸ್ ಶುರು ಮಾಡಬೇಕು, ಒಂದು ಥ್ರಿಲ್ಲಿಂಗ್ ಅನ್ನೋ ಸ್ಟೋರಿನೋ ಅಥವಾ ಯಾವ ಥರ ಸ್ಟೋರಿಗಳು ತುಂಬ ಇಂಪ್ರೆಸ್ ಆಗ್ತದೆ, ಯಾವ ಥರ ಸ್ಟೋರಿ? ಸೊ ಸ್ಟಾರ್ಟಿಂಗಲ್ಲಿ ಬಂದಿದ್ದೆಲ್ಲ ಥ್ರೀ ಮಾಡಿರೋದು ಮೋಸ್ಟ್ಲಿ ರಾಮ್ ಕಾಮ್, ರೊಮ್ಯಾಂಟಿಕ್ ಕಾಮಿಡಿ ಜಾನ್ರಲ್ಲೇ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಏನಾದರೂ ಮರ್ಡರ್ ಮಿಸ್ಟ್ರಿ ಈ ಥರ ಥ್ರಿಲ್ಲರ್ಸ್ ಥರ ಮಾಡಬೇಕಂತ ಪ್ಲ್ಯಾನ್ ಇದೆ. ಲಾಸ್ಟ್ ನೆಕ್ಸ್ಟ್ ಇದು ಸ್ಟಾರ್ಟ್ ಆದಾಗ ಅಪ್ಪು ಸರ್ ಜೊತೆಲಿದ್ದರು, ಇವಾಗ ರಿಲೀಸ್ ಆಗ್ತಾ ಇದೆ ದೊಡ್ಡ ಮಟ್ಟದ ಈಗ ಆಗ್ತಾ ಇದೆ, ಈ ಸಮಯದಲ್ಲಿ ಅಪ್ಪು ಸರ್ ಎಷ್ಟು ಮಿಸ್ ಮಾಡ್ತಾರೆ? ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ, ಟ್ರೇಲರ್ ರಿಲೀಸ್ ಆದಾಗಲೂ ತುಂಬ ನೆನಪಾಯಿತು, ಅವರು ವೇಟ್ ಮಾಡ್ತಾ ಇದ್ರು. ಅದಕ್ಕೆ ಏನಾರ ಕಂಟೆಂಟ್ ನೋಡಿದ್ರು ಅಪ್ಪು ಸರ್ ಯಾವಾಗ? ಟ್ರೇಲರ್ಸ್ ನೋಡಿದ್ರು, ಅದು ರಿಲೀಸ್ ನೋಡಿದ್ರು, ಹೇಟಿಯು ರೋಮಿಯೋ ಟ್ರೇಲರ್ ನೋಡಿದ್ರು ಅಷ್ಟೇ, ಇದು ಹನಿಮೂನ್ ನೋಡಿರ್ಲಿಲ್ಲ. ಈ ಪ್ರೊಡಕ್ಷನ್ ಹೌಸ್ ಹೇಗೆ ನಿಭಾಯಿಸ್ತೀರಿ ಆ್ಯಕ್ಚುಲಿ, ಯಾವ ಥರ ಪ್ಲ್ಯಾನ್ ಮಾಡ್ಕೋತೀರಿ ಒಂದು ವೆಬ್ ಸೀರೀಸ್ ಮಾಡಬೇಕು, ನೀವು ಪ್ರಿಪರೇಷನ್ ಹೇಗೆ ಮಾಡ್ಕೋತೀರಿ? ಪ್ರಿಪ್ರೇಷನ್ ಅಂತ ಏನಿಲ್ಲ, ಸಕ್ಸಸ್ ಸ್ಟುಡಿಯೋ ಕೊಲಾಬ್ರೇಟ್ ಮಾಡಿದ್ದಲ್ಲ, ಸೊ ಅವ್ರದ್ದು ದೊಡ್ಡ ಟೀಮ್ ಇದೆ, ನಮ್ಮ ಕಡೆಯಿಂದ ಬರೀ ನಾನು, ನಮ್ಮ ಮ್ಯಾನೇಜರ್ ಅವರು ಎಲ್ಲ ಇದ್ದಾರೆ. ಬಟ್ ಮೀಟಿಂಗ್ಸ್ ನಡೀತಾ ಇತ್ತು, ನಾನು ಸ್ಕ್ರಿಪ್ಟ್ ರೀಡಿಂಗ್ಸ್ಗೆ ಹೋಗ್ತಾ ಇದ್ದೆ, ನಾನು ಇನ್ಪುಟ್ಸ್ ಕೊಡ್ತಾ ಇದ್ದೆ, ಸೊ ಎಲ್ಲ ರೂಟ್ ಲೆವೆಲಿಂದ ಎಲ್ಲ ನಾನು ಇನ್ವಾಲ್ವ್ ಆಗಿದೆ, ಕಾಸ್ಟ್ಯೂಮ್ಸ್ ಇರಲಿ ಎಲ್ಲ ಮ್ಯೂಸಿಕ್. ಈ ವೆಬ್ ಸೀರೀಸ್ ಶುರುವಾದ ನಂತರ ಬೇರೆ ಬೇರೆ ಕಂಟೆಂಟ್ಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಿದ್ಯಾ? ನಾವು ತುಂಬ ಜನ ಅಪ್ರೋಚ್ ಮಾಡಿದ್ದಾರೆ, ತುಂಬ ಯಂಗ್ಸ್ಟರ್ಸ್ ಅಪ್ರೋಚ್ ಮಾಡಿದ್ದಾರೆ, ಸ್ಟೋರೀಸ್ ಜೊತೆಗೆ ವೆರಿ ಕ್ರಿಯೇಟಿವ್ ಐಡಿಯಾಸ್ ಜೊತೆಗೆ ತುಂಬ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಸೊ ಪ್ರಾಜೆಕ್ಟ್ಸ್ ಇದೆ ತುಂಬ, ಸೊ ಸೂನ್ ಆದಷ್ಟು ಒಳ್ಳೆಯದಾಗಲಿ, ಆದಷ್ಟು ಬೇಗ ಸಿನಿಮಾನು ಕೂಡ ಶುರು ಮಾಡಿ. ಥ್ಯಾಂಕ್ ಯು.